ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ ಮೊದಲ ವಾರದಲ್ಲಿ ಕರ್ನಾಟಕ ರಾಜ್ಯದ ಮತ್ತೊಂದು ಬಡ್ಜೆಟ್ ಮಂಡನೆಯಾಗಲಿಕ್ಕೆ ಆ ಇಲಾಖಾ ಮಟ್ಟದಲ್ಲಿ ಈಗಾಗಲೇ ತಯಾರಿಗಳು ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ ಬಡ್ಜೆಟ್ ಎಂದಾದ ತಕ್ಷಣ ನಮ್ಮೆಲ್ಲರ ಕಣ್ಣ ಮುಂದೆ ಗೋಚರಿಸುವಂಥದ್ದು ಗಾಳಿ ಗೋಪುರಗಳು ಕೋಟಿಗಟ್ಟಲೆ ಅನುದಾನ ಹೊಸ ಹೊಸ ಯೋಜನೆಗಳಂಥೇಳಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಲಾಗ್ತದೆ ವಾಸ್ತವಾಂಶದಲ್ಲಿ ನೋಡಬೇಕಾದ್ರೆ ಬಡ್ಜೆಟ್ನಲ್ಲಿ ಘೋಷಣೆ ಆದಂಥದ್ದೆಲ್ಲವೂ ಕೂಡ ಸರ್ವ ಸ ಜನರಿಗೆ ತಲುಪುತ್ತಾ ಅಂತ ನೋಡಿದ್ರೆ ಖಂಡಿತ ಇಲ್ಲ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಹೈದರಾಬಾದ್ ಅಭಿವೃದ್ಧಿಯ ದೃಷ್ಟಿಯನ್ನಿತ್ಕೊಂಡು ಅಭಿವೃದ್ಧಿಯಲ್ಲಿ ಆಗಿದ್ದಂತಹ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇಗೆ ತಿದ್ದುಪಡಿಯನ್ನು ತಂದುಕೊಂಡು ಒಂದು ದಶಕದ ಹಿಂದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಎಂಬಂತಹ ಒಂದು ಮಂಡಳಿಯನ್ನು ಸ್ಥಾಪಿಸಲಾಗ್ತದೆ ನಂತರ ಈ ಹೈದರಾಬಾದ್ ಅಭಿವೃದ್ಧಿ ಮಂಡಳಿಯ ಅನುದಾನವನ್ನು ಕೂಡ ಘೋಷಣೆ ಮಾಡಲಾಗ್ತದೆ ಒಂದು ದಶಕದಲ್ಲಿ ಹೈದರಾಬಾದ್ ಅಭಿವೃದ್ಧಿ ಮಂಡಳಿಗಾಗಿ ಹತ್ತು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ ಆದರೆ ದುರದೃಷ್ಟವಶಾತ್ ಒಂದು ದಶಕಗಳು ಕಳೆದರೂ ಕೂಡ ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ಯಾದಗಿರ್ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಈ ನಮ್ಮ ಹೈದರಾಬಾದ್ ಭಾಗದ ರಾಜ್ಯ ಜಿಲ್ಲೆಗಳ ಯಾವ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಮಂಡಳಿಯನ್ನು ಸ್ಥಾಪಿಸಿದ್ರೋ ಆ ಆಶಯ ಮಾತ್ರ ಪೂರ್ತಿಯಾಗಲೇ ಇಲ್ಲ ಎಂಬುದು ಬಹಳ ದೊಡ್ಡ ದುರಂತ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಮೀಸಲಾದಂಥ ಹಣವನ್ನು ಸರಿಯಾದ ನಿಟ್ಟಿನಲ್ಲಿ ಅದರ ಆಡಳಿತಾತ್ಮಕ ಅನುಮೋದನೆ ನೀಡಿ ಆ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಪ್ರಯತ್ನ ಪಡುವ ಬದಲಾಗಿ ಗುಲ್ಬರ್ಗಾದಲ್ಲಿ ಹೋಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಹೈದರಾಬಾದ್ ಅಭಿವೃದ್ಧಿ ಮಂಡಳಿಯ ಹೆಸರನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಎಂಬಂಥ ನಿಟ್ಟಿನಲ್ಲಿ ಅದನ್ನು ಮರುನಾಮಕರಣ ಮಾಡ್ತಾರೆ ಈ ಬಿ ಜೆ ಪಿಗರಿಗೆ ಈ ಹೆಸರುಗಳನ್ನು ಮರುನಾಮಕರಣ ಮಾಡೋದೇ ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅದೇ ಕಲಬುರಗಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಪ್ರಾದೇಶಿಕ ಅಭಿಯಂತರರನ್ನು ಅಧೀಕ್ಷಿತ ಅಭಿಯಂತರರನ್ನು ಕೂಡ ನೇಮಿಸ್ತಾರೆ ದುರದೃಷ್ಟವಶಾತ್ ಕಳೆದ ಒಂದು ಹತ್ತು ಒಂದು ದಶಕದಲ್ಲಿ ಹತ್ತು ಸಾವಿರದ ನಾನ್ನೂರ ಮೂರು ಕೋಟಿ ರೂಪಾಯಿ ಏನು ಅನುದಾನವನ್ನು ಬಿಡುಗಡೆಯಾಗಿತ್ತು ಅದರಲ್ಲಿ ಖರ್ಚಾಗಿದ್ದು ಮಾತ್ರ ಕೇವಲ ಏಳು ಸಾವಿರ ಕೋಟಿಗಳು ಇನ್ನು ಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿಗೆ ಆಡಳಿತಾತ್ಮಕ ಅನುಮೋದನೆಯೂ ದೊರಕಿಲ್ಲ ಅದು ಖರ್ಚು ಕೂಡ ಆಗಲಿಲ್ಲ ಯಾವಾಗ ನಮ್ಮ ರಾಜ್ಯ ಸುಭಿಕ್ಷವಾಗುವಂಥದ್ದು ಯಾವಾಗ ನಮ್ಮ ರಾಜ್ಯದ ಪ್ರಾದೇಶಿಕ ಅಭಿವೃದ್ಧಿಯ ಅಸಮತೋಲನ ನಿವಾರಣೆಯಾಗುವಂಥದ್ದು ನಮ್ಮನ್ನು ಆಳ್ತಾ ಇರುವಂಥ ಸರ್ಕಾರಗಳ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಆ ಭಾಗದ ಅಥವಾ ಆ ಭಾಗದ ಜನಪ್ರತಿನಿಧಿಗಳು ಎಂ ಪಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅವರ ಇಚ್ಛಾಶಕ್ತಿಯ ಕೊರತೆಯೋ ಗೊತ್ತಿಲ್ಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುವಂಥದ್ದು ಈ ಬಾರಿಯ ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಏನು ಹಣವನ್ನು ಮೀಸಲಿಡಬೇಕೋ ಅದನ್ನು ಪ್ರಥಮ ಆದ್ಯತೆಯಲ್ಲಿ ಮಾಡೋದು ಮಾತ್ರ ಅಲ್ಲ ಅದರ ಅನುಷ್ಠಾನಕ್ಕೆ ಬೇಕಾಗಿ ಕಾರ್ಯಪ್ರವೃತ್ತ ಾಗಿದೆ ಅಂತ ಹೇಳಿ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತದೆ